ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪರಿಷತ್ ಟಿಕೆಟ್ ಸಿಗುತ್ತಾ ಕಾಂಗ್ರೆಸ್ನಿಂದ ಅನ್ನುವಂತಹ ಒಂದು ಪ್ರಶ್ನೆ, ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನಿಸಿದ್ದೆ, ಆದರೆ ಹೈಕಮಾಂಡ್ ಕೋಲಾರ ಬೇಡ, ನೀವು ವರುಣಾದಿಂದನೇ ಸ್ಪರ್ಧೆ ಮಾಡಿ ಅಂತ ಹೇಳಿತು. ಯತೀಂದ್ರಾಗೆ MLC ಮಾಡ್ತೀವಿ ಅಂತಲೂ ಹೈಕಮಾಂಡ್ ಹೇಳಿತ್ತು. ಈಗ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಒಂದು ರೀತಿ ಇಂಡೈರೆಕ್ಟಾಗಿ ಜವಾಬ್ದಾರಿಯನ್ನು ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಯಾಕೆಂದರೆ ಸಿಟ್ಟಿಂಗ್ MLA ಇದ್ರಲ್ಲ ವರುಣಾದಲ್ಲಿ ಯತೀಂದ್ರ, ಆ ಜಾಗಕ್ಕೆ ಸಿದ್ದರಾಮಯ್ಯ ಬಂದಿರೋದ್ರಿಂದ ಅವ್ರನ್ನ MLC ಮಾಡ್ತಾರೆ ಅಂತ ಲೆಕ್ಕಾಚಾರ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಇವರು ಶಾಸಕರಾಗಿದ್ದಂಥವ್ರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನು ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತೇಳಿ ಜನ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ, ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಇದ್ದೆ. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಲ್ಲ, ಸಿಟ್ಟಿಂಗ್ MLA ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿಮಗೆ MLC ಮಾಡೋಣ ಅಂತ ಹೇಳಿ. ಏನು ಮಾಡ್ತಾರೆ ಅಂತ, ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ.